ಮಾಡ್ ಸಮು ಎಲ್ಲರಿಗೆ ಹಾಯ್ ಮಾಡ್ ನೀಡ ಕುಡಿತೀವಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಟೈಮ್ ಇವತ್ತ 2 ಗಂಟೆಗೆ ಈಗ ಮಧ್ಯಾಹ್ನಕ್ಕೆ ಲಾಗ್ ಸ್ಟಾರ್ಟ್ ಮಾಡೀನಿ ನಾನು ಇವತ್ತ. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ. ಈಗ ನೋಡ್ರಿ ಫ್ರೆಂಡ್ಸ್, ಇವತ್ತು ಭಾಳ ಕೆಲಸ ಅದ ರೀ. ಯಾಕಂತಂದ್ರೆ ರೈತನ ಮಗಳು ಕುಕಿಂಗ್ನು ಒಂದು ಸ್ವಲ್ಪ ಎಲ್ಲ ಮಸಾಲೆ ಅದು ಹಾಕೊಳ್ಳೋದದ ರೀ. ಅದ್ರೊಳಗೆ ಒಂದು ರೆಸಿಪಿ ಮಾಡ್ಬೇಕಂತ ಅನ್ಕೊಂಡಿನ್ರಿ ಇವತ್ತು ರೈತನ ಮಗಳು ಕುಕಿಂಗ್ ಚಾನಲ್ಕ. ಅದಕ್ಕೂ ಏನೇನು ಮಸಾಲೆ ಹಾಕೋಬೇಕು ಅದನ್ನು ಮಿಕ್ಸರ್ಗೆ ಹಾಕೋಬೇಕು ರೀ. ಮತ್ತು ನಾಳೆಗೆ ಇಡ್ಲಿ ವಡಾ ಮಾಡ್ಬೇಕಂತ ಅನ್ಕೊಂಡಿನ್ರಿ, ಅದನ್ನು ಮಿಕ್ಸರ್ಗೆ ಹಾಕಿಡ್ಬೇಕು ರೀ. ಮತ್ತು ಒಂದು ನಮ್ಮ ಸಮ್ಮಗೋಸ್ಕರ ಸ್ಪೆಷಲ್ ರೆಸಿಪಿನೂ ಮಾಡ್ಲತ್ತೀನಿ ರೀ ಇವತ್ತೆ. ಅದು ಏನು ಸ್ಪೆಷಲ್ ರೆಸಿಪಿ ಅಂತೇಳಿ ಶೇರ್ ಮಾಡ್ಕೋತೀನಿ ರೀ. ಅದರ ಇಡ್ಲಿ ವಡಾ ನಾಳೆಗೆ ಮಾಡ್ತೀನಿ ರೀ ಇವತ್ತು. ಅದೆಲ್ಲ ಗ್ರೈಂಡರ್ಗೆ ಹಾಕಿಟ್ಟು ಮಿಕ್ಸಿಗೆ ಹಾಕಿಟ್ಟು ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕಿಟ್ಟು ಅದು ಹಿಟ್ಟು ಅಕ್ಕಿ ಇಟ್ಟು ಗ್ರೈಂಡರ್ಗೆ ಹಾಕಿಟ್ಟು ಆದಮೇಲೆ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತೀನಿ ರೀ. ಬರ್ರಿ ಹಂಗಿದ್ರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತೇಳಿ ನೋಡ್ಕೊಂಬರಾಮ್ ರೀ. ಇಲ್ಲಿ ನೋಡ್ರಿ ಗ್ರೈಂಡರ್ ಒಳಗೆ ಅಕ್ಕಿ ಹಾಕಿನಿ ರೀ. ಈಗ ನಾಳೆಗೆ ಇಡ್ಲಿ ಮಾಡ್ಬೇಕಂತ ಅನ್ಕೊಂಡಿನಿ ರೀ. ಅದ್ರಸ್ಲಕ್ಕ ಈಗ ಗ್ರೈಂಡ್ ಮಾಡಿಟ್ರೈತೆ ಅಂತೇಳಿ ಅಕ್ಕಿ ನೆನೆ ಇಟ್ಟಿದ್ರಿ. ಮುಂಜಾನೆ ಅಕ್ಕಿ ನೆನೆ ಇಟ್ಟಿನಿ ರೀ. ಈಗಂತರ ಗ್ರೈಂಡ್ ಮಾಡೋದಕ್ಕೆ ನೋಡ್ರಿ ಅಕ್ಕಿ ಎಲ್ಲ. ನಾಳೆಗೆ ಇಡ್ಲಿ ವಡ ಮಾಡ್ಬೇಕಂತ ಅನ್ಕೊಂಡಿನಿ ರೀ ಮಸ್ತ್ನಿಗೆ. ಅದಕ್ಕೆ ನುಣ್ಣಗತ್ನಾಗ ಈಗ ಗ್ರೈಂಡ್ ಮಾಡಿ ತಗೋತೀನಿ ರೀ ಹಿಟ್ಟನ್ನೆಲ್ಲ. ಈಗ ನೋಡ್ರಿ ಅಕ್ಕಿ ಹಿಟ್ಟು ನುಣ್ಣಗತ್ನಾಗಿ ಗ್ರೈಂಡ್ ಆಗೈತ್ರಿ. ಈಗ ಇದನ್ನ ಬಂದ್ ಮಾಡಿ ತಕ್ಕೊಂಡ ಉದ್ದಿನ ಬೇಳೆ ಹಾಕ್ತಿರ್ಬೇಕು. ಈಗ ನೋಡ್ರಿ ಅಕ್ಕಿ ಹಿಟ್ಟ ಒಂದು ಬೋಗಣಿ ತಕ್ಕೊಂಡಿನ್ರಿ. ತಕ್ಕೊಂಡ ಈಗ ಉದ್ದಿನ ಬೇಳೆ ಹಾಕಿ ನೋಡ್ರಿ. ಇಲ್ಲಿ ನೋಡ್ರಿ ಉದ್ದಿನ ಬೇಳೆ ಗ್ರೈಂಡ್ ಮಾಡಕ್ ಹಾಕಿನ್ರಿ. ಉದ್ದಿನ ಬೇಳೆ ವಡಾಕ್ನೂ ಆಗ್ತದ, ಹಿಟ್ಟಿನ ಜೊತೆ ವಡ ಬೇಕಲ್ರಿ ಅದಕ್ಕೆ ವಡಾಕ್ನೂ ಆಗ್ತದ ಮತ್ತು ಇಡ್ಲಿಗೂ ಆಗ್ತದ ಅಂತೇಳಿ ಸ್ವಲ್ಪ ಜಾಸ್ತಿನೇ ಹಾಕಿನ್ರಿ ನೆನೆ. ಈಗ ಇದನ್ನು ಗ್ರೈಂಡ್ ಮಾಡಕತ್ತಿ ನೋಡ್ರಿ. ಇಲ್ಲಿ ನೋಡ್ರಿ ಈಗ ಉದ್ದಿನ ಬೇಳೆ ಬಿ ಗ್ರೈಂಡ್ ಮಾಡಿ ತೊಗೊಂಡಿನ್ರಿ. ಈಗ ನುಣ್ಣ ಗ್ರೈಂಡ್ ಆಗದ್ರಿ. ಇದ್ರೊಳಗೆ ಅರ್ಧ ಭಾಗ ಇಡ್ಲಿ ಮಾಡಕ್ಕೆ ಹಾಕೋತೀನಿ ರೀ, ಅರ್ಧ ಭಾಗ ವಡ ಮಾಡಕ್ಕೆ ತೆಗೆದಿಡ್ತೀನಿ ರೀ ಇದು ಉದ್ದಿನ ಹಿಟ್ಟು. ಈಗ ನೋಡ್ರಿ ಹಿಟ್ಟೆಲ್ಲ ಗ್ರೈಂಡರ್ಗೆ ಹಾಕಿಟ್ಟಿನಿ ರೀ. ಈಗ ಮತ್ತೆ ಮಿಕ್ಸಿಗೆ ಹಾಕ್ಬೇಕ್ರಿ ಲೈಟ್ ಬೇರೆ ಹೋತವ್ರಿ. 4 ಗಂಟೆಗೆ ಈಗ ರೆಸಿಪಿ ಮಾಡ್ತೀನಿ ರೀ 5 ಗಂಟೆಲಿಂತದು. ಅದ್ರಸ್ಲಕ್ಕ ಈಗ ಮಸಾಲೆಗಳೆಲ್ಲ ಮಿಕ್ಸಿಗೆ ಹಾಕಿಟ್ಕೋತೀನಿ ರೀ ಸದ್ ಬಂದ್ ನೋಡ್ರಿ. ನಮ್ಮ ಚೆನ್ನಮ್ಮ ಅವ್ರು ನೀರು ಕುಡ್ದು ನನಗೆ ನೀರು ತುಂಬ ನಡಿಕೆ ಹರೇನೂ ತುಂಬ ನೀರು ತಣ್ಣಗಿರ್ತವೆ. ಹೊರಗಿನ ನೀರಿಂದ ಹರಿವಿ ತೊಗೊಂಬಂದಾರ ರೀ. ಆ ಹರಿವಿ ಒಳಗೆ ನೀರು ತಣ್ಣಗಿರ್ತಾವ್ರಿ. ಯಾಕಂದ್ರೆ ಫ್ರಿಜ್ ಇದ್ರೆ ಫ್ರಿಜ್ನಾಗ ಇರ್ತಾರೆ ರೀ ನೀರು ತಣ್ಣಗಿರ್ತಾವೆ. ಆದರೆ ಫ್ರಿಜ್ಗಿಂತನೂ ಮಣ್ಣಿನ ಗಡಿಗೆ ಒಳಗಿನ ನೀರು ಟೇಸ್ಟ್ ರೀ. ಯಾಕಂದ್ರೆ ಫ್ರಿಜ್ನಾಗ ನೀರು ಸೌಳು ಸೌಳು ಥರ ಆಗ್ತಾವ್ರಿ ಅವ ತಣ್ಣಗಾದ್ರೂ ಬೇಕು ಸಮೇತ. ಅದ ನಾವು ಗಡಿಗೆ ಮಣ್ಣಿನ ಗಡಿಗೆ ಒಳಗಿನ ನೀರು ಕುಡಿದ್ರೆ ಎಷ್ಟು ತಣ್ಣಗಿರ್ತಾವ ಅಂತೀರಿ ನಮ್ಮ ಮಗ ನೋಡ್ರಿ. ನಮ್ಮ ಚೆನ್ನಮ್ಮಗೆ ನೀರು ಕೇಳಿದ್ರೆ ನನ್ನ ಮಗ ತಂದು ಕೊಟ್ಟು ನೋಡ್ರಿ ನೀರೀಗ. ಇವು ಬೇಡಪ್ಪ ಅಲ್ಲಿ ಹೊರಗಿನೂ ತುಂಬ ಹರೇನು. ಹಾಂ ಹರಿ ಒಳಗಿನ ನೀರು ಅಂತೂ ಮಸ್ತ್ ಸಣ್ಣಗಾಗಿರ್ತಾವ ರೀ. ಹೊರಗೆ ಗಾಳಿಗೆ ಇಟ್ಬಿಡ್ತೇವ್ ರೀ. ಫ್ರಿಜ್ಜೇ ಬೇಕಾಗಿಲ್ಲ ನಮ್ಗೆ. ಅದ್ರೊಳಗಿನ ನೀರು ಅಷ್ಟು ಮಸ್ತ್ನಾಗಿರ್ತಾವ. ಎಲ್ಲಿ ಬೂರಿ ಖಾಲಿ ಬಿಡ್ಲ ತಗೊಂಬಂದಿರಿ ತೊಂಬರ ಹರ ನೀರು ತುಂಬ ಹೋಗು ಐಸ್ ಕ್ರೀಮ್ ನೀರು ತುಂಬ. ಹರಿ ಒಳಗಿನ ನೀರಿಗೆ ನಮ್ಮ ಸಮೂಹ ಏನಂತಾನಂತಂದ್ರಿ ಐಸ್ ಕ್ರೀಮ್ ನೀರು ಮಮ್ಮಿ ಅವ ಐಸ್ ಕ್ರೀಮ್ ನೀರು ಅಂತೇಳಿ ಕರಿತಾನ್ರಿ ಅವ. ಅವನಿಗೆ ಐಸ್ ಕ್ರೀಮ್ ನೀರು ಅಂದ್ರೆ ಅಲ್ಲಿ ಹೋಗಿ ತೊಗೊಂಬರ್ತಾನ್ರಿ ಅವ. ಈಗ ಹೋದ್ ನೋಡ್ರಿ ನೀರು ತೊಗೊಂಬರ್ಲಾಕ ನನ್ನ ಸಲ್ಯಾಕ ಅಂತೇಳಿ ತರ್ತಿ ತುಂಬ ತರ್ತೀಪ ಪಾಟ್ನೆ ತಮ್ಮ ನಂಗೆ ಹಿಡಿಕೆಗೆ. ಬಿಸಿಲಂದ್ರೆ ಬಿಸಿಲು ರೀ. ಬಿಸಿಲಿನಾಗ ಇವತ್ತು ಚಪಾತಿ ಅದ್ರಾಗ ಪಕೋಡಿ ಅದು ಮಾಡಿದ್ದೆ ರೀ ಮುಂಜಾನೆ ಅತ್ತ. ಅವೆಲ್ಲ ತಿಂದು ನೀಡಿಕೆ ಜಾಸ್ತಿ ಎಲ್ಲ ಕತ್ತು ರೀ. ಚಾ ಬಡ್ಲದಾಗ ನೀರು ಎಸರಿ ಸಾಕಬೇಕಪ್ಪ ಇವು. ಹ್ಞೂ ನೋಡ್ರಿ ನನ್ನ ಮಗ ನೀರು ತೊಗೊಂಬಂದನ್ ರೀ. ಎಲ್ಲಿ ತಂದಿಪ್ಪ ನೀರ ಗಡಿಗೆನೂ ತೊಗೊಂಬಂದಿದ್ದಿ ನೋಡ್ರಿ. ಗಡಿಗೆ ಒಳಗಿನ ತೊಗೊಂಬಂದನಂತ ನಮ್ಮ ಸಮೂಹ ನೀರ ನೀನೇ ಕುಡಿತೀ ನೋಡ್ರಿ. ನನಗೆ ತೊಗೊಂಬಂದ ತಾನು ಕುಡಿತಾನೆ. ನಾನು ಕುಡಿಲಿ ಒಂದು ಗುಟ್ಟಕ್ಕೆ ಬಿ ಅಲ್ಲಿ ನೀರು ಇನ್ನೆಷ್ಟು ತೊಂಬೋಗಿ ಒಂದೇ ಗುಟ್ಟಕ್ಕೆ ಅಲ್ಲಿಲ್ಲ. ಇಲ್ಲಿ ನೋಡ್ರಿ ರೈತರ ಈಗ ರೆಸಿಪಿ ಮಾಡ್ಲಾಕ ನೋಡ್ರಿ. ಉಳ್ಳಾಗಡ್ಡಿ ಹುರಿದಿಟ್ಕೊಂಡಿನ್ರಿ, ಕೊಬ್ಬರಿ ಹುರಿದಿಟ್ಕೊಂಡಿನ್ರಿ. ಈಗ ಮಿಕ್ಸಿಗೆ ಹಾಕ್ಬೇಕು ರೀ ಇವೆಲ್ಲ. ಮತ್ತೆ ಇಲ್ಲಿ ಎಲ್ಲ ಮಸಾಲೆಗಳು ಹುರಿದಿಟ್ಟಿನಿ ರೀ ನಾ ರೆಸಿಪಿ ಸಲ್ಯಾಕ ಅಂತೇಳಿ. ಈಗ ಸದ್ ಮಾಡ್ಲಿವ ಮಿಕ್ಸಿಗೆ ಹಾಕ್ತಿರ್ತೀವಿ. ಈಗ ನೋಡ್ರಿಪ್ಪ ಎಲ್ಲ ಮಸಾಲೆಗಳ ಅದೆಲ್ಲ ಮಿಕ್ಸರ್ಗೆ ಹಾಕಿಟ್ರಿ. ಲೈಟ್ ಒಂದು ಹೋಗ್ಬಿಡ್ತಾವ್ರಿ. ಈಗ 4 ಗಂಟೆ ಆಯ್ತು ರೀ ಟೈಮ. ಈಗ ಒಂದು 5-10 ನಿಮಿಷದೊಳಗೆ ಲೈಟ್ ಹೋಗ್ಬಿಡ್ತಾವ್ರಿ. ಈಗ ಅದ್ರ ಸಲ್ಯಾಕ ಬಡ ಬಡ ಮೊದಲು ಮಿಕ್ಸಿ ಹಾಕ್ಕೊಂಡಿಟ್ಟಿನಿ ರೀ. ಈಗ ಸಮ್ಮಗ ಮತ್ತು ನಮಗೆ ಏನಾದರೂ ಮಾಡ್ತೀನಿ ರೀ. ಮತ್ತೆ ಇನ್ನು ಕಸ ಬಾಂಡೆ ಮಾಡ್ಬೇಕು ರೀ. ಅವ ಬಾಂಡೆ ತಿಕ್ತಾರೆ ಅವ್ರ. ಈಗ ಅಷ್ಟು ಬಾಂಡೆ ಎಲ್ಲ ಒಯ್ದು ಅವ್ರಿಗೆ ಕೊಟ್ಟು ಬರ್ತೀನಿ ರೀ. ಬಾಂಡೆ ಮಕ್ಕಳು ಬರೀ ತಿಕ್ಕವು ಮುಂಜಾನೆ ರೆಸಿಪಿ ಮಾಡಿವು. ಮತ್ತೀಗೆಲ್ಲ ಮಿಕ್ಸಿಗೆ ಅದಕ್ಕೆ ಹಾಕಿಟ್ಟಿವು. ಅಷ್ಟು ಬಾಂಡೆ ಭಾಳಷ್ಟು ಅವ ರೀ. ಓಸು ಇದೀಗ ಅವ ಕೊಟ್ಟು ಬರ್ತೀನಿ ರೀ. ಅವ ಬಾಂಡೆ ಎಲ್ಲ ತೊಳಿತಾರೆ ರೀ. ಈಗ ನೋಡ್ರಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಲಾಕೆ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ರೀ. ಇದು ಇದ್ರಾಗ ಮೈದಾ ಹಿಟ್ಟಾಗಲಿ ರವೆ ಆಗಲಿ ಜೋಳದ ಹಿಟ್ಟಾಗಲಿ ಯಾವುದು ಹಾಕ್ಲತ್ತಿಲ್ಲ ರೀ ನಾನು. ಗೋಧಿ ಹಿಟ್ಟು ರೀ ಇದು ಬರೀ. ಈ ಗೋಧಿ ಹಿಟ್ಟಿಗೆ ನೋಡ್ರಿ ನಾನೀಗ ಏನೇನು ಹಾಕೋತೀನಿ ಅಂತ. ರುಚಿಗೆ ತಕ್ಕಷ್ಟ ಉಪ್ಪು ರೀ. ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕೊಂಡಿನಿ ರೀ. ಜೀರಿಗೆ ಆಪ್ಷನ್ ಏನು ರೀ, ಬೇಕಂದ್ರೆ ಹಾಕ್ಬೋದು ರೀ, ಇಡಿಕಂದ್ರೆ ಸ್ಕಿಪ್ನು ಮಾಡ್ಬೋದು ರೀ. ಒಂದು ಚಿಟ್ಕಿ ಅರಶಿನ ಪೌಡ್ರಿ
ಇದಿಷ್ಟು ಹಾಕಿ ಈಗ ಮೊಸರು ಹಾಕೊಳತ್ತೀನಿ ರೀ. ಹುಳಿ ಮೊಸರು ರೀ, ಹುಳಿ ಮೊಸರು ಹಾಕೋದ್ರಿಂದ ಭಾರಿ ಮಸ್ತ್ನಾಗತ್ತೆ ರೀ. ಇದು ಬ್ರೇಕ್ಫಾಸ್ಟ್, ನಾನು ಒಂದು ಅರ್ಧ ಕಪ್ ಆಗೋಷ್ಟು ಹುಳಿ ಮೊಸರು ಹಾಕೊಂಡಿನಿ ನೋಡಿರಿ. ಮೊಸರನ್ನ ಹಾಕಿ ಉಪ್ಪು ಮೊಸರು ಅರಶಿನ ಇದಿಷ್ಟು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳಣ ರೀ. ನೋಡ್ರಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಂದ ಅದನ್ನಾಗಿ ಕಲಸ್ಕೊಂಬಿಡಮ್ರಿ. ಸೂಪರ್ ರೆಸಿಪಿ ರೀ ಇದು, ನೀವು ಕೂಡ ಈ ರೀತಿ ಅಮ್ಮ ಟ್ರೈ ಮಾಡಿ ನೋಡ್ರಿ, ಭಾಳ ಭಾರಿ ಬರ್ತದೆ ರೀ. ಗೋಧಿ ಹಿಟ್ಟಿನಿಂದ ಮಾಡಿರೋದ್ರಿಂದ ಆರೋಗ್ಯಕರವಾದ ರೆಸಿಪಿನೂ ರೀ ಇದು. ಮಕ್ಕಳಿಗೆ ಗೋಧಿ ಹಿಟ್ಟಿನ ರೆಸಿಪಿ ಮಾಡಿಕೊಟ್ರೆ ಮಕ್ಕಳು ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ. ಈ ರೀತಿ ಅವಾಗವಾಗ ಮಕ್ಕಳಿಗೆ ಹೊಸ ಹೊಸ ವಿಧಾನದೊಳಗೆ ಮಾಡಿಕೊಡ್ಲಾಕತ್ತೇವೆ ಅಂತಂದ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದು ಯಾವುದೇ ಗಂಟಿರ್ಲಾರ್ದಂಗೆ ಸ್ವಲ್ಪ 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 ನೀರು ಹಾಕಿ ನಾನು ಇದು ಹಿಟ್ಟನ್ನೆಲ್ಲ ಕಲಸ್ಕೊತೀನಿ ರೀ. ಓಪು ಈಗ ನೋಡಿರಿ ಇದು ಹಿಟ್ಟನ್ನು ಈ ಅದಕ್ಕೆ ಕಲ್ಸೀನಿ ರೀ ನಾನು ನೋಡಿರಿ. ಇಷ್ಟಿದ್ರೆ ಸಾಕು ರೀ, ಇದು ಕರೆಕ್ಟ್ ಹದವಾಗಿದೆ ರೀ. ಈಗ ಇದಕ್ಕೆ ಮತ್ತೆ ಏನೇನು ಹಾಕೊಳ್ಳೋದಂತ ನೋಡಮ್ರಿ. ಇಲ್ಲಿ ನೋಡಿರಿ ಸಣ್ಣತ್ನೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ರೀ, ಉಳ್ಳಾಗಡ್ಡಿ ಜಾಸ್ತಿ ಹಾಕೊಂಡಿನಿ ರೀ. ಮತ್ತು ಸಣ್ಣತ್ನೆ ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿ ರೀ, ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕೋತೀನಿ ರೀ, ಯಾಕಂದರೆ ನಮ್ಮ ಸಮೂಚೆ ನಮ್ಮ ತಿಂತಾರಲ್ಲ ರೀ. ಒಂದು ಸ್ವಲ್ಪ ಒಂದು ಅರ್ಧ ಟೊಮೆಟೊ ಹಣ್ಣು ರೀ, ಯಾಕಂದರೆ ಹುಳಿ ಜಾಸ್ತಿ ಆಯ್ತು ರೀ ಮೊಸರು ಹಾಕಿನಲ್ರಿ ಈಗ ನಾನು, ಅದಕ್ಕೆ ಕಡಿಮೆ ಹಾಕಿ ನೋಡಿರಿ. ನೋಡಿರಿ ಇವಾಗ ಇದೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಟೈಮ್ ಇದ್ರೆ ನಾವು ನೆನೆ ಇಡ್ಬೋದು, ಟೈಮ್ ಇರ್ಲಿಕ್ಕಂತಂದ್ರೆ ಹಂಗೇನು ಮಾಡ್ಕೋಬೋದು ರೀ. ನಾನು ಒಂದು 5-10 ನಿಮಿಷ ನೆನೆ ಇಟ್ಟರೆ ಇಡ್ತೀನಿ ರೀ, ಇರ್ಲಿಕ್ಕಂತಂದ್ರೆ ಹಂಗೇನು ಮಾಡ್ಕೋಬೋದು ರೀ. ಒಂದು ಸ್ವಲ್ಪ ಇದಕ್ಕೆ ಮುಚ್ಚಿ ರೆಸ್ಟ್ ಮಾಡಕ್ಕೆ ಇಡ್ತೀನಿ ರೀ. ಸಿಂಪಲ್ ಬ್ರೇಕ್ಫಾಸ್ಟು ದಿಢೀರ್ ಅಂಥೇಳಿ ಮಾಡ್ಕೋಬೋದು ರೀ ಇದು, ಯಾವಾಗ ಬೇಕಾವಾಗ. ಈಗ ನೋಡಿರಿ ಫ್ರೆಂಡ್ಸ, ಹಿಟ್ಟಂತೂ ಕಲಸಿಟ್ಟಿನಲ್ಲ ರೀ, ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹಿಟ್ಟು ಕಲಸಿಟ್ಟಿನಿ ರೀ. ಆದರೆ ನಾನು ಇದು ಸಂಜೆ ಟೈಮ್ ಮಾಡಕತ್ತೀನಿ ರೀ ಬ್ರೇಕ್ಫಾಸ್ಟ್ ರೆಸಿಪಿ, ಮುಂಜಾನೆ ಮಾಡ್ಬೇಕಿತ್ತು ರೀ. ಆದರೆ ನನಗೆ ಟೈಮ್ ಸಿಗ್ಲಾರ್ದಕ್ಕೆ ನಾನು ಸಂಜೆ ಮುಂದೆ ಶೇರ್ ಮಾಡ್ಕೊಳತ್ತೀನಿ ರೀ. ಹಿಟ್ಟು ಒಂದು 5-10 ನಿಮಿಷ ನೆನೆ ಇಟ್ಟಿನಿ ರೀ, ಟೈಮ್ ಇದ್ರೆ ನೆನೆ ಇಡ್ರಿ. ಇಲ್ಲಿಗಪ್ಪ ಅಂತಂದ್ರೆ ಡೈರೆಕ್ಟಾಗಿ ಹಂಗೇನು ಮಾಡ್ಕೋಬೋದು ರೀ. ಈಗ ಒಂದು 5-10 ನಿಮಿಷ ಏನಂದ್ರೆ ಒಂದು ಸ್ವಲ್ಪ ಮಸ್ತ್ನಾಗಿ ಸಾಫ್ಟಾಗಿ ಬರ್ತಾವ ಅಂತ ಹೇಳ್ರಿ. ಈಗ ಸದ್ಯ ಗ್ಯಾಸ್ ಮ್ಯಾಗ ಹಂಚನು ಬಿಸಿ ಇಟ್ಟಿನ್ರಿ, ದೋಸೆ ಹಂಚು ಬಿಸಿ ಇಟ್ಟಿನ್ರಿ. ಬರೀ ಹೆಂಗಿದ್ರೆ ಯಾವ ರೀತಿ ಹಾಕೋದಂತೇಳಿ ನೋಡಮ್ರಿ. ನೋಡ್ರಿ ಗ್ಯಾಸಿನ ಮ್ಯಾಗ ಹಂಚು ಬಿಸಿ ಇಟ್ಟಿನ್ರಿ, ಅದಕ್ಕೆ ನಾನು ಉಳ್ಳಾಗಡ್ಡಿಲಿಂದ ಒಂದು ಸ್ವಲ್ಪ ಎಣ್ಣೆ ಬರ್ಸಿಕತ್ತಿ ನೋಡ್ರಿ ಹಂಚಿಗೆಲ್ಲ. ಹಿಂದಕ್ಕೆ ಒಂದು ಸರ್ತಿ ದೋಸೆ ಮಾಡ್ಬೇಕಾದ್ರೆ ನನ್ನ ಕೈನೇ ಸುಟ್ಕೊಂಡ್ಬಿಟ್ಟಿದ್ರು ಉಳ್ಳಾಗಡ್ಡಿಲಿಂದ ಹಂಚು ಹೊರ್ಸಕ್ಕೆ ಹೋಗಿ, ಆದರೆ ಈ ಸರ್ತಿ ಒಂದು ಸ್ವಲ್ಪ ಹುಷಾರಾಗಿ ಹೊರ್ಸಕತ್ತೀನಿ ರೀ ನಾನು. ಹಿಟ್ಟು ನೋಡಿರಿ ನಾವು ಹಂಚಿಗೆ ಹಾಕೊಳ್ಳೋ ಹೋಗಮ್ಮ, ಈ ರೀತಿ ತಿರುವಿ ತಿರುವಿ ಹಾಕೋಬೇಕ್ರಿ ನೋಡಿರಿ. ಈ ರೀತಿ ತಿರುಗಿಸ್ಬಿಟ್ಟು ಹಾಕೋಬೇಕ್ರಿ, ಯಾಕಂದರೆ ತಳಕ್ಕೆ ಗಟ್ಟಿಯಾಗಿ ಕೊಡ್ತದೆ ರೀ. ಈಗ ನೋಡಿರಿ ನಾನು ಈಗ ಹಿಟ್ಟ ತಿರುವಿ ತಿರುವಿ ಹಿಟ್ಟನ್ನು ಹಾಕೊಳ್ತೀನಿ. ಈಗ ಹಂಚಿದ ಮೇಲೆ ಹಿಟ್ಟು ಹಾಕೊಂಬಿಡಮ್ರಿ. ಒಂದು ಸರ್ತಿಗೆ 2 ಚಮಚ ಹಾಕೋತೀನಿ ರೀ. ನಾನು ಭಾಳ ದೊಡ್ಡ ಮಾಡಲ್ಲ ರೀ, ಇವತ್ತು ಸಣ್ಣ ಮಾಡ್ತೀನಿ ರೀ. ನೋಡಿರಿ ಈ ರೀತಿ ಒಂದು ಸ್ವಲ್ಪ ತಳ್ಳೆ ಮಾಡ್ಕೊಂಬಿಡಮ್ರಿ. ಭಾಳ ಸ್ವಲ್ಪ ಅಳಕ್ಕೆ ಮಾಡಿದಾಗ ಹಿಟ್ಟು ಅಂತಂದ್ರೆ ಏನಾಗ್ತದೆ ರೀ, ಭಾಳ ಮೆತ್ತಗೆ ಬರ್ತಾವ್ರಿ, ಈ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಈಗ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಮ್ರಿ ಮ್ಯಾಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು. ನೋಡಿರಿ ಇದು ಎಷ್ಟು ಚಂದ ಸುಡಕತ್ತದ ರೀ, ಅತಿ ಕಡಿಮೆ ಎಣ್ಣೆ ಒಳಗೂ ಮಾಡ್ಕೋಬೋದು ರೀ ಇದು, ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲ ಬಿರಿ. ಈಗ ಈ ಸೈಡ್ ಚಂದ ಹತ್ತನೇ ಸುಟ್ಟ ಮೇಲೆ ನಾನು ತಿರು ಹಾಕೋತೀನಿ ರೀ. ಈಗ ನೋಡಿರಿ ನಾನು ಇದನ್ನು ತಿರು ಹಾಕೋತೀನಿ ರೀ. ತಿರು ಹಾಕೊಳ್ಳೋದೇನು ಭಾಳ ಕಷ್ಟ ಇಲ್ಲರಿ, ಇದು ಭಾಳ ಸುಲಭವಾಗಿ ಎದ್ದು ಬರ್ತಾವೆ ರೀ. ನೋಡಿರಿ ಎಡಿ ತಿರು ಹಾಕೊಂಡ್ರೆ ಆಯ್ತು ರೀ, ಎಷ್ಟು ಮಸ್ತ್ನೇ ಕಾಣಿಸ್ಕತ್ತಾವ ನೋಡಿರಿ, ಒಳ್ಳೆ ಆಮ್ಲೆಟ್ ಹಾಕ್ದಂಗೆ ಕಾಣಿಸ್ಕತ್ತಾವ ರೀ, ಎಷ್ಟು ಚಂದ ಕಾಣಿಸ್ಕತ್ತಾವಲ್ರಿ. ಇಷ್ಟಿಷ್ಟ ಮಿನಿ ದೋಸೆ ಥರ ಮಾಡ್ಕೋಬೋದ್ರಿ, ಸಣ್ಣ ಹತ್ತನೇ ಚಂದ ಹತ್ತನೇ ಕಾಣಿಸ್ತಾವ್ರಿ. ಮಕ್ಕಳು ಕೂಡ ಈ ರೀತಿ ಸಣ್ಣ ಸಣ್ಣ ಮಾಡಿಕೊಟ್ರೆ ನಿಮ್ಮ ಥರನೇ ಸಣ್ಣ ಮಾಡಿವಿ ಅಂತ ಹೇಳ್ಬೇಕ್ರಿ, ಮಕ್ಕಳಿಗೆ ಭಾಳ ಇಷ್ಟಪಟ್ಟು ತಿಂತಾರೆ ರೀ ಮಕ್ಕಳು. ನೋಡಿರಿ ಈ ಸೈಡು, ಈ ಸೈಡ್ ಯಾವ ರೀತಿ ಕಲರ್ ಬಂದಲ್ರಿ, ಇದೇ ರೀತಿ ಕಲರ ಈ ರೀತಿ ಹಿಂದಿನ ಭಾಗಕ್ಕೂ ಬರಬೇಕ್ರಿ. ನೋಡಿರಿ ನಾನು ಈ ಸೈಡ ಸುಟ್ಟದ್ರಿ, ಇದನ್ನು ತಿರು ಹಾಕೋತೀನಿ ರೀ ಒಂದೊಂದು ಸ್ವಲ್ಪ ಈ ಸೈಡಿಗೆ. ನೋಡಿರಿ ಎಷ್ಟು ಚಂದ ಕಾಣಿಸ್ಕತ್ತೀರಿ, ಒಳ್ಳೆ ಹೋಳಿಗೆ ಥರ ಕಾಣಿಸ್ಕೊತೀವಿ ನೋಡಿರಿ. ನೋಡ್ತೀರಿ ಹಾಂ ದೋಸೆ ನನ್ನ ಮಕ್ಕಳು ನೋಡಿರಿ ಈಗ ಮಾಡ್ಲಾಕತ್ತಿದ್ ನೋಡಿದ್ರನ್ನ ಇಷ್ಟೊಂದು ಖುಷಿ ಪಟ್ಕೊಂಡ್ರಂತ ಹೇಳಿ, ಹಾಗಾಗಿ ಇದೇ ರೀತಿ ಕೂಡ ಟ್ರೈ ಮಾಡಿರಿ.
ನಾನು ಇದನ್ನ ತೆಕ್ಕೋದ್ ಬಿಡ್ತೀನಿ. ಈಗ ನೋಡ್ರಿ, ಒಂದು ದೋಸೆ ತೆಕ್ಕೊಂಡ್ಮೇಲೆ ದೋಸೆ ಅಥವಾ ಚಪಾತಿ, ಮಸಾಲ ಚಪಾತಿ ಏನು ಬೇಕಾದರೂ ಹೇಳ್ಬೋದ್ರಿ. ಯಾಕಂತಂದ್ರೆ ನಾವು ಗೋಧಿ ಹಿಟ್ಟಿಲಿಂತ ಮಾಡಿರೋದ್ರಿಂದ ಇದು ಮಸಾಲ ಚಪಾತಿ ಅಂತಲೂ ಹೇಳ್ಬೋದ್ರಿ. ಸೇಮ್ ಚಪಾತಿ ಥರನೇ ಅನ್ನಿಸ್ತಾವ ರೀ. ಈಗ ಸ್ವಲ್ಪ ನೋಡ್ರಿ, ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಂಚಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈಗ ಹಿಟ್ಟು ಹಾಕ್ಕೊಂಡು ನೋಡಿರಿ. ಎರಡು ಚಮಚ ಹಿಟ್ಟು ಹಾಕ್ಕೊಂಡು ಈ ರೀತಿ ಒಂದು ಸ್ವಲ್ಪ ತೆಳು ಮಾಡ್ಬೇಕು ರೀ. ಜಾಸ್ತಿ ದಪ್ಪ ಆಗ್ತಿರಿ ಇಲ್ಲಿಗೆ ಅಂತಂದ್ರೆ ನೋಡಿರಿ, ಇಷ್ಟ ತೆಳು ಮಾಡಿದ್ರೆ ಸಾಕು ರೀ. ಜಾಸ್ತಿ ತೆಳುವಾಗೂ ಮಾಡೋಕೆ ಹೋಗ್ಬಾರ್ದ್ರಿ. ನಾನು ಯಾವ ರೀತಿ ಮಾಡ್ಕಿನಲ್ರಿ, ಇಷ್ಟ ಆಗಿದ್ರೆ ಸಾಕು ರೀ. ಈಗ ಮ್ಯಾಲೊಂದು ಸ್ವಲ್ಪ ಎಣ್ಣೆ ಹಾಕಿನಿ ರೀ. ಈಗ ನೋಡಿರಿ, ನಾನು ಈ ಸೈಡ ತಿರು ಹಾಕ್ಕೊಂಡೇನಿ ರೀ. ನಾನು ವೀಡಿಯೋಸ್ ಚಾಲೂದ ಅಂತ ಅಂದ್ಕೊಂಡಿದ್ರಿ, ಆದರೆ ವೀಡಿಯೋಸ್ ಬಂದಾಗ್ಬಿಟ್ಟದ. ತಿರು ಹಾಕ್ಕೊಂಡಿದ್ದೀನಿ ನೋಡಿರಿ, ಈ ಸೈಡ್ ಒಂದು ಸ್ವಲ್ಪ ಉರಿ ಜಾಸ್ತಿ ಆಗಿದ್ರಿ ನೋಡಿರಿ. ಈ ಕಡೆ ಸೈಡ್ ನೀವು ಇವಾಗ ತಿರು ಹಾಕ್ಕೊಂಡೇನಿ ರೀ, ಎಷ್ಟು ಮಸ್ತ್ನಾಗ ಬಂದಂತೇಳಿ. ಈಗ ನೋಡಿರಿ, ಎಲ್ಲದನ್ನು ಮಾಡೋದಾಯ್ತು ರೀ. ಇವಾದ ಕಲರ್ ನೋಡಿರಿ, ಎಷ್ಟು ಚೆಂದ ಕಾಣಿಸಕತ್ತವ. ಮಸಾಲ ಚಪಾತಿ ಅಂತಲೇ ಹೇಳ್ಬೋದು ರೀ. ಮಕ್ಕಳಂತೂ ಭಾಳ ಇಷ್ಟಪಡ್ತಾರೆ ರೀ. ಈ ರೀತಿ ನೀವು ಕೂಡ ಒಮ್ಮೆ ಮಸಾಲ ಚಪಾತಿ ಅಥವಾ ದೋಸೆ ಏನು ಬೇಕಾದರೂ ಕರೀರಿ, ಯಾವುದೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೀ. ಇದು ಇವಾಗ ಇದ್ರ ಜೊತೆ ಚಟ್ನಿ ಗಿಟ್ನಿ ಏನೂ ಬೇಕಾಗಿಲ್ಲ ರೀ, ಯಾಕಂದರೆ ನಾವು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ಹಾಕಿದ್ದೇವಲ್ರಿ. ಹಾಗಾಗಿ ಹಾಗೇನೆ ತಿನ್ಬೋದು ರೀ. ಒಂದು ಸ್ವಲ್ಪ ಮೊಸರಿದ್ರೆ ನಡೀತದೆ ರೀ, ಮೊಸರು ಅಥವಾ ಶೇಂಗಾ ಹಿಂಡಿ ಇದ್ರೆ ಅದ್ರ ಜೊತೆ ಹಚ್ಕೊಂಡು ತಿಂದ್ರೆ ಮಸ್ತಾಗಿರ್ತಾವೆ ನೋಡಿರಿ. ಒಳ್ಳೆ ಹೋಳಿಗೆ ಕಣ್ಣಂಗೆ ಆಲಗುತ್ತೆ ನೋಡಿರಿ, ಎಷ್ಟು ಚೆಂದ ಕಾಣಿಸಕತ್ತಾವ ಅಂಥೇಳಿ. ಭಾಳ ಅಂದರೆ ಭಾಳ ಮೃದುವಾಗಿ ಸಾಫ್ಟಾಗಿ ಹೂವಿನ ಥರ ಬಂದವ ರೀ. ನೀವು ಕೂಡ ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ, ಭಾರಿ ಮಸ್ತ್ನಾಗ ಬರ್ತಾವ ರೀ. ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿಡ್ರಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ರೀ ನಾನು. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗೀತ್ರಿ. ಇವರಿಗೆ ತಿಲಕ ಮಾಡ್ಕೊಟ್ನಲ್ರಿ ದೋಸೆಗತ್ತಲೆ, ದೋಸೆ ಅಥವಾ ಚಪಾತಿ ಅಂತಲೇ ಹೇಳ್ಬೋದು ರೀ. ಮಸಾಲ ಚಪಾತಿ ಏ ಚೆನ್ನಾಗಿ ಕೊಡುವ ಮಸಾಲ ಚಪಾತಿ ಅದು ಇದು ಅಂತ ಏನು ಬೇಕಾದ್ರೂ ಹೇಳ್ಬೋದ್ರಿ. ಅದು ಮಾಡಿಕೊಟ್ಮೇಲೆ ಅಲ್ಲಿ ನೋಡಿರಿ, ಅಲ್ಲಿ ಕಿಟಕಿ ನೋಡಿರಿ ಹೆಂಗೆ ಬಂದು ಅಲ್ಲಿ ಹಿಂದೆ ಗೋಡಿಗೆ ಅದ ನೋಡಿರಿ. ರೈತರ ಮಗಳು ಕುಕಿಂಗ್ಕ ಮಸ್ತ್ ಆಗಿರೋ ಒಂದು ರೆಸಿಪಿ ಮಾಡಿದ್ರಿ. ಅದಕ್ಕೂ ಟೈಮ್ ತೊಗೋತ್ರಿ ನನಗೆ, ಇಟ್ಟ ತಕ ಐತ್ರಿ ಅದನ್ನು ರೆಸಿಪಿ ಮಾಡ್ಲಾಕ. ಅದು ರೆಸಿಪಿ ಮಾಡಿ ಮುಗಿಸ್ತೀರಿ. ರೈತನ ಮಗಳು ಕುಕಿಂಗ್ಕ ಭಾಳ ದಿವಸ ಆಗಿತ್ತು ನನ್ನ ರೆಸಿಪಿ ಪುಡಿನ ಹಾಕಿರ್ಲಿಲ್ಲ ರೀ. ಹಾಗಾಗಿ ಇವತ್ತು ಒಂದು ಸೂಪರ್ ರೆಸಿಪಿ ಹಾಕಿನಿ ರೀ. ಅದ್ರಾಗ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ರೀ, ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ರೀ. ಅದಕ್ಕೂ ಕೂಡ ನೋಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಿಮ್ಮ ಸಪೋರ್ಟ್ ಇದ್ರೆ ನಾವು ಮುಂದೆ ಬರೋದಕ್ಕಾಗೋದ್ರಿ. ನೋಡಿರಿ ಇವ್ರು ಜಗಳ ನೋಡಿರಿ, ಇಬ್ಬರದ ಈ ಕಡೆ ಬಾರಿ ಇಬ್ಬರು ಜಗಳನೇ ಜಗಳ ರೀ. ಬರೀ ಇವ್ರದ್ದು ಚಂದನ ಜಗಳ ನೋಡಿರಿ ಇವ್ರದ್ದು. ಹಾಯ್ ಮಾಡಿ ಸಮ್ಮು ಎಲ್ಲರಿಗೆ, ಹಾಯ್ ಮಾಡು. ನಿಂದು ಗಾಡಿ ನೋಡೋದು, ನಿನ್ನ ಗಾಡಿ ತೋರಿಸಿ ಹಂಗದ. ಇಲ್ಲಿ ನೋಡಿರಿ ನಮ್ಮೂರು ಜಾತ್ರೆ ಒಳಗೆ ತೊಗೊಂಬಂದು ಗಾಡಿ ನೋಡಿರಿ, ಹೆಂಗೆ ಮಾಡಿಬಿಟ್ಟಾರೆ ಎಲ್ಲ. ಅಷ್ಟು ಮೂರು ದೊಗಾಟ್ಬಿಟ್ಟ ಇವೆರಡ ಟೈರ್ ಇಟ್ಟ ನೋಡಿರಿ ಇದ್ರಾಗ. ಇಲ್ಲ ಆಕಿ ಬಿ ಗೊಂಬಿ ಅಂತರ ಪೂರ್ತಿ ಅದನ್ನು ಆಕಿನೂ ಎಲ್ಲ ಅಷ್ಟು ಹಾಳು ಮಾಡಿ ಬಿಗಾಡ್ ಬಿಟ್ಟಾಡ್ರಿ ನೋಡ. ಅದಕ್ಕೆ ಒಟ್ಟಿಗೆ ಎಲ್ಲಿಟ್ಟಿದಿ ಅಷ್ಟು ಖರಾಬ್ ಮಾಡಿ, ಇಬ್ರು ಬಿ ಅವ ಒಟ್ಟು ಖರಾಬ್ ಮಾಡಿಬಿಟ್ರಿ ನೋಡ್ರಿ. ಇವ ಮೂರು ತೊಗೊಟ ಅಂದ್ರೆ ಆಕಿನೂ ಅದಕ್ಕೆ ಗೊಂಬಿ ಸಿಕ್ಕಲ್ ಒಕಾಟಿ ಇದು ಮಾಡಿಬಿಟ್ಟು ಬಿಟ್ಟಾಡ್ರಿ. ಈಗ ಸಾದ ಪಲ್ಯ ಅಂತರ ಮಾಡಿನಲ್ರಿ. ಈಗ ರೈತನ ಮಗಳು ಕುಕಿಂಗ್ ಮಾಡಿದ್ದ ರೆಸಿಪಿ ಮಾಡಿದ್ನಲ್ರಿ, ಅದೇ ಪಲ್ಯ ಅದ ರೀ. ಈಗ ಚಪಾತಿ ಮಾಡ್ಬೇಕ್ರಿ. ನಮ್ಮ ಓವರ್ ಚಪಾತಿ ಇಟ್ಟು ನಾದ ಇಟ್ರ ಒಂದಿಷ್ಟ ಚಪಾತಿ ಮಾಡ್ತೀನಿ ರೀ, ಒಂದಿಷ್ಟು ಅನ್ನ ಮಾಡ್ತೀನಿ ರೀ. ಟೈಮಾ ಏಳು ಗಂಟೆ ಅಲಗ ಬಂದ್ರಿ ಸಂಜೆ ಮುಂದ ಏಪ್ಪ ನಾ ಬೀಳ್ತೀನಿ ಸರಿಪ್ಪ ಬೇಡ. ಈಗ ನೋಡ್ರಿ ಅನ್ನ ಮಾಡ್ಲಾಕ ಅಕ್ಕಿ ತೊಳೆದಿಟ್ಟಿನಿ ರೀ. ನೆನೆ ಹಾಕಿನಿ ರೀ ಅಕ್ಕಿ, ಮೂರು ಸರಿ ತೊಳೆದ ಅಕ್ಕಿ ನೆನೆ ಹಾಕ್ಬಿಟ್ಟಿನಿ ರೀ. ಮತ್ತು ಇಲ್ಲೇ ನಮ್ಮ ಓವರ್ ಚಪಾತಿ ಇಟ್ಟು ನಾದಿಟ್ರಲ್ಲ ರೀ. ಈಗ ಚಪಾತಿ ಮಾಡ್ತೀನಿ, ಎಣ್ಣೆ ತೊಗೊಂಡಿನಿ, ತಗಡ ತೊಗೊಂಡಿನಿ ರೀ. ಗ್ಯಾಸ್ ಮೇಗ ಹಂಚಿಟ್ಟಿನಿ ರೀ ಬಿಸಿ ಅಲಕ. ಈಗ ಸದ ಚಪಾತಿ ಮಾಡ್ತೀನಿ ರೀ. ಈಗ ನೋಡಿರಿ ಇಲ್ಲೇ ಚಪಾತಿ ಮಾಡೋದಾಯ್ತು ರೀ. ಚಪಾತಿ ಮಾಡೀನಿ ರೀ. ಈ ಬುಟ್ಟಿ ಒಳಗೆ ಹಾಕಿಟ್ಟಿನಿ ನೋಡಿರಿ. ಚಪಾತಿ ತಣ್ಣಗಂಗಿಲ್ಲ ರೀ, ಇದ್ರ ಹಾಕಿಟ್ರೆ ಈಗ ಮ್ಯಾಲ ಮುಚ್ಚಿ ಇಟ್ಬಿಡ್ತೀನಿ ರೀ ಚಪಾತಿ. ಮತ್ತೀಗ ಗ್ಯಾಸಿನ ಮ್ಯಾಗ ಅನ್ನಕ್ಕೆ ಇಟ್ಟಿನಿ ರೀ ಒಂದು ಸ್ವಲ್ಪ ಹೆಚ್ಚಿ ಕಡೆಗೆ. ಮತ್ತು ಬಾಬೋರ್ ಸಲ್ಯಾಕಂತ ಹೇಳಿ ಒಂದು ಸ್ವಲ್ಪ ಪಲ್ಯನೂ ಮಾಡಿ ನೋಡಿರಿ ಸೈಡಿಗೆ. ನೋಡಿರಿ ಬಾಬೋರ್ ಸಲ್ಯಾಕ ಪಲ್ಯ ಮಾಡಿ.